श्रीगुरुभ्यो नमः हरिः ॐ सहनाभवतु सहनौ भुनक्तु सहवीर्यङ्करवावहै तेजस्विनावधीतमस्तु मा विद्विषावहै ॐ शान्तिश्शान्तिश्शान्तिः ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः श्रीश्रीसच्चिदानन्देन्द्रसरस्वतीसद्गुरुभ्यो नमः यो ब्रह्माणं विदधाति पूर्वम् यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये ॐ शान्तिश्शान्तिश्शान्तिः अग्रे उपस्थितानां भवतां सर्वेषां जिज्ञासूनां हार्दं स्वागतं व्याहरामि इदानीन्तनचिन्तनविषयः ब्रह्मसूत्रशाङ्करभाष्यम् ಎಲ್ಲರಿಗೂ ನಮಸ್ಕಾರ. ಈ ದಿನದ ಚಿಂತನೆಯ ವಿಷಯ ಬ್ರಹ್ಮಸೂತ್ರ ಶಾಂಕರ ಭಾಷ್ಯಂ. ಇದರಲ್ಲಿ 1ನೇ ಅಧ್ಯಾಯ 2ನೇ ಪಾದ 5ನೇ ಅಧಿಕರಣ 18ನೇ ಸೂತ್ರ. ಇಲ್ಲಿ 2ನೇ ಪಾದದಿಂದ 18ನೇ ಸೂತ್ರ. ಈ ಒಂದು ಅಧಿಕರಣಕ್ಕೆ ಇದು ಮೊಟ್ಟ ಮೊದಲನೆಯ ಸೂತ್ರ. ಈ ಸೂತ್ರವನ್ನು ವಿಚಾರ ಮಾಡೋದಕ್ಕೆ ಮುಂಚೆ ಯಥಾ ಪ್ರಕಾರ ಶಂಕರ ಭಗವತ್ಪಾದನ ಸ್ತೋತ್ರವನ್ನು ನೋಡಿಕೊಂಡು ಶುರು ಮಾಡಬೇಕು. ಓಂ ಬಾಹ್ಯಂ ತಥಾಂಚನಂ ತದ್ವಂದ್ವಂ ತಮಸೋ ನಿವಾರಯಿತುಂ ಅಲಮಿತಿ ನೇತ್ರದ್ವಂದ್ವಂ ಧತ್ಸೇ ಕಿಂ ಯತಿವರ ಬ್ರೂಹಿ. ಓಂ ಬಾಹ್ಯಂ ತಥಾಂತರಂಚ ದ್ವಂದ್ವಂ ತಮಸೋ ನಿವಾರಯಿತುಂ ಅಲಮಿತಿ ನೇತ್ರದ್ವಂದ್ವಂ ಧತ್ಸೇ ಕಿಂ ವ್ಯತಿವರ ಬ್ರೂಹಿ. ಸಚ್ಚಿದಾನಂದೇಂದ್ರ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಯ ರಚನೆ ದ್ವಿನೇತ್ರ ಶಂಭು ಶಂಕರಾಚಾರ್ಯ ಸ್ತುತಿ ಅಂತ. ಅರ್ಥ ತುಂಬ ಸುಲಭವಾಗಿದೆ. ಆಚಾರ್ಯರೇ, ನೀವು ಎರಡು ಕಣ್ಣುಗಳು ಸಾಕು ಅಂತ ಹೇಳಿ
ಆ ಪರಮೇಶ್ವರನ ಅವತಾರವಾದ ನೀವು ಮೂರನೇ ಕಣ್ಣನ್ನು ತೆಗೆದಿಟ್ಟು ಇಲ್ಲಿ ಬಂದು ನೆಲೆಸಿದ್ದೀರಿ. ಯಾತಕ್ಕೆ, ಕಾರಣ ಏನು ಅಂತಂದರೆ, ಅಜ್ಞಾನ ಅಂತಕ್ಕಂಥದ್ದು, ಅಜ್ಞಾನ ಅಂತಕ್ಕಂಥದ್ದನ್ನು ನಿವಾರಿಸುವುದಕ್ಕೋಸ್ಕರ, ಲೋಕದ ಅಜ್ಞಾನವನ್ನು ನಿವಾರಿಸುವುದಕ್ಕೋಸ್ಕರ. ಈ ಅಜ್ಞಾನ ಎರಡು ಬಗೆಯದಾಗಿದೆ. ಒಂದು ಹೊರಗಿನ ಅಜ್ಞಾನ, ಯಾವುದು ಈ ಲೌಕಿಕವಾಗಿರ್ತಕ್ಕಂಥ ಅಜ್ಞಾನ, ವಿಷಯಗಳಲ್ಲಿರ್ತಕ್ಕಂಥ ಅಜ್ಞಾನ. ಇನ್ನೊಂದು ಒಳಗಿನ ಅಜ್ಞಾನ, ಅಧ್ಯಾತ್ಮವಾಗಿರತಕ್ಕಂಥ ಅಜ್ಞಾನ, ತನ್ನ ಆತ್ಮಸ್ವರೂಪದ ಬಗ್ಗೆ ಇರುವ ಅಜ್ಞಾನ. ಹೀಗೆ ಈ ಎರಡು ಬಗೆಯ ಅಜ್ಞಾನಗಳು ಇರೋದೇ ಎರಡು ಬಗೆ ಅಷ್ಟೇ. ಆ ಎರಡು ಬಗೆಯ ಅಜ್ಞಾನವನ್ನು ನಿವಾರಿಸಲು ಎರಡು ಕಣ್ಣು ಸಾಕು ಅಂತ ಹೇಳಿ ನೀವು ಎರಡೇ ಕಣ್ಣುಗಳಿಂದ ತೋರಿಕೊಳ್ತಾ ಇದ್ದೀರೇನು? ಯತಿ ಶ್ರೇಷ್ಠರೇ ಹೇಳಿ ಅಂತ ಹೇಳಿ ಆ ಒಂದು ಭಗವತ್ಪಾದರಿಗೆ ಹೇಳ್ತಾ ಇದ್ದಾರೆ ಆ ಭಗವಂತ ಭಕ್ತ. ಈಗ ಪ್ರಕೃತ ಐದನೇ ಅಧಿಕರಣ, ಅಂತರ್ಯಾಮ್ಯ ಅಧಿಕರಣ ನೋಡೋಣ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ಪ್ರಥಮಾಧ್ಯಾಯೇ ದ್ವಿತೀಯೇ ಪಾದೇ ಪಂಚಮಂ ತ್ರಿಸೂತ್ರಾತ್ಮಕಂ ಅಂತರ್ಯಾಮ್ಯಧಿಕರಣಂ. ಈ ಒಂದು ಅಂತರ್ಯಾಮ್ಯಧಿಕರಣ, ಇದರಲ್ಲಿ ತ್ರಿಸೂತ್ರಾತ್ಮಕಂ, ಇದಿರತಕ್ಕಂಥದ್ದು ಮೂರು ಸೂತ್ರಗಳು. ಅಸ್ಮಿನ್ ಸೂತ್ರೆ, ಅಸ್ಮಿನ್ ಅಧಿಕರಣೆ ತ್ರೀಣಿ ಸೂತ್ರಾಣಿ ವರ್ತಂತೆ. ಈ ಅಧಿಕರಣದಲ್ಲಿ ಮೂರು ಸೂತ್ರಗಳಿವೆ, ಯಾವುದು ಅಂತ ನೋಡಿ ಮುಂದೆ ಹೋಗೋಣ. ಓಂ ಅಂತರ್ಯಾಮ್ಯಧಿ ದೈವಾದಿಷು ತದ್ಧರ್ಮ ವ್ಯಪದೇಶಾತ್. ಓಂ ನ ಚ ಸ್ಮಾರ್ತಮ ತದ್ಧರ್ಮಾಭಿಲಾಪಾತ್. ಓಂ ಶಾರೀರಶ್ಚೋಭಯೇಪಿ ಹಿ ಭೇದೇನೈನಮಧೀಯತೆ. ಇದು ಮೂರು ಸೂತ್ರಗಳು. ಪ್ರಕೃತ ಯಾವುದು ನಾವು, ಮೊದಲನೇ ಸೂತ್ರ ಯಾವುದು? ಓಂ ಅಂತರ್ಯಾಮ್ಯಧಿ ದೈವಾದಿಷು ತದ್ಧರ್ಮ ವ್ಯಪದೇಶಾತ್. ಓಂ ಅಂತರ್ಯಾಮ್ಯಧಿ ದೈವಾದಿಷು ತದ್ಧರ್ಮ ವ್ಯಪದೇಶಾತ್. ಮೊದಲನೇ ಸೂತ್ರ, ಇದರ ಒಂದು ಪದಚ್ಛೇದ ಅನ್ವಯ ಅನ್ವಯಾರ್ಥವನ್ನು ನೋಡೋಣ. ಈ ಒಂದು ಸೂತ್ರದಲ್ಲಿ ಮೂರು ಅಂತರ್ಯಾಮಿ ಅಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ಇರತಕ್ಕಂಥ ಮೂರು ಪದಗಳಿಂದ ಆಗಿರತಕ್ಕಂತಹ ಸೂತ್ರ. ತ್ರಿಪದಾತ್ಮಕಂ ಇದಂ ಸೂತ್ರಂ. ಅಸ್ಮಿನ್ ಸೂತ್ರೆ ತ್ರೀಣಿ ಪದಾನಿ ವರ್ತಂತೆ. ಹೇಗೆ ಬೇಕಾದ್ರೆ ಹೇಳ್ಬೋದು. ಯಾವುದದು ಪದಚ್ಛೇದ ಮಾಡಿ ನೋಡೋಣ. ಅಂತರ್ಯಾಮಿ, ಅಧಿದೈವಾದಿಷು, ತದ್ಧರ್ಮ ವ್ಯಪದೇಶಾತ್. ಇದು ಮೂರು ಪದಗಳು. ಈ ಮೂರು ಪದಗಳಿಗೆ ಅರ್ಥವನ್ನು ನೋಡೋದಾದ್ರೆ ನಾವು ಏನಾಗುತ್ತೆ, ಅಂತರ್ಯಾಮಿಯು ಅಧಿದೈವಾದಿಷು, ಅಧಿದೈವಾದಿಗಳಲ್ಲಿ, ತದ್ಧರ್ಮ ವ್ಯಪದೇಶ, ಆ ಧರ್ಮ ವ್ಯಪದೇಶವಿರುವುದರಿಂದ ಏನು ಗೊತ್ತಾಗುತ್ತೆ, ಅನ್ವಯ ಮಾಡಿದ್ರೆ ಏನಾಗುತ್ತೆ, ಅಧಿದೈವಾದಿಷು ಅಂತರ್ಯಾಮಿ ತದ್ಧರ್ಮ ವ್ಯಪದೇಶ ಅಂತಾಗುತ್ತೆ. ಅಲ್ಲಿ ಏನಾಗುತ್ತೆ, ಅಧಿದೈವಾದಿಷು ಅಂದರೆ ಅಧಿದೈವವೇ ಮುಂತಾದವುಗಳಲ್ಲಿ ಅಂತರ್ಯಾಮಿ, ಅಂತರ್ಯಾಮಿಯು ತದ್ಧರ್ಮ ವ್ಯಪದೇಶ, ಆ ಧರ್ಮವನ್ನು ಹೇಳಿರುವುದರಿಂದ ಅಂತಾಗ್ಬಿಡುತ್ತೆ. ಏನರ್ಥ ಆಗುತ್ತೆ, ಅದರಿಂದ ಇಲ್ಲಿ ಅಧ್ಯಾಕೃತವಾಗಿರತಕ್ಕಂತಹ ಪದಗಳನ್ನೆಲ್ಲ ಕೂಡ ಸೇರಿಸ್ಕೊಳ್ಬೇಕು. ಮತ್ತು ಆ ಸಂದರ್ಭ ಏನು, ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದ್ದಾರೆ, ಯಾರು ಹೇಳಿದ್ದಾರೆ, ಯಾರಿಗೆ ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ, ಇವನ್ನೆಲ್ಲ ವಿಚಾರ ಮಾಡದೇ ಇದ್ದರೆ ಸೂತ್ರದ ಅರ್ಥ ನಮಗಾಗೋದಿಲ್ಲ. ನೋಡೋಣ, ಎಲ್ಲ ಒಂದೊಂದಾಗಿ ನೋಡೋಣ. ಮೊಟ್ಟ ಮೊದಲು ಈ ಒಂದು ಸೂತ್ರ ಇದೆಯಲ್ಲ, ಅದನ್ನು ಒಂದು ವಾಕ್ಯವನ್ನು ಪೂರ್ತಿ ಮಾಡೋಣ. ಫಸ್ಟ್ ಮೊದಲನೇದಾಗಿ ಏನಾಗುತ್ತೆ ನೋಡಿ, ಇದು ಬಂದಿರತಕ್ಕಂಥದ್ದು ಎಲ್ಲಿ, ಇದಕ್ಕೆ ವಿಷಯ ವಾಕ್ಯ ಯಾವುದು, ಈ ಅಂತರ್ಯಾಮಿ ಅಂದ್ರೆ ಏನು, ಅಧಿದೈವಾದಿಷು ಅಂತಂದ್ರೆ ಏನು, ತದ್ಧರ್ಮ ವ್ಯಪದೇಶ ಅದು ಎಲ್ಲಿ ಹೇಳಿದೆ, ಇವೆಲ್ಲ ಎಲ್ಲಿದೆ ಅಂತಕ್ಕಂಥದ್ದು ಇದು ಶುಕ್ಲಯಜುರ್ವೇದದ ಶಾತಪದಿ. ಶುಕ್ಲಯಜುರ್ವೇದದ ಶಾತಪಥೀಯ ಬ್ರಾಹ್ಮಣದಲ್ಲಿ ಬಂದಿರತಕ್ಕಂಥದ್ದು.
ನೋಡೋಣ, ವಾಕ್ಯ ಪೂರ್ತಿ ಮಾಡೋಣ. ಇವಾಗ ಶುಕ್ಲಯಜುರ್ವೇದಿಯೇ ಶಾತಪಥೀಯೇ ಬೃಹದಾರಣ್ಯಕ್ಕೆ ಅಂತರ್ಯಾಮಿ ಬ್ರಾಹ್ಮಣೆ. ಇದು ಬಂದಿರತಕ್ಕಂಥ ಸಂದರ್ಭದಲ್ಲಿ ಶುಕ್ಲಯಜುರ್ವೇದದ ಶತಪಥ ಬ್ರಾಹ್ಮಣದಲ್ಲಿ, ಬೃಹದಾರಣ್ಯಕದಲ್ಲಿ, ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಏನು ಬಂದಿದೆ ಅಲ್ಲಿ? ಅಂತರ್ಯಾಮಿ ಬ್ರಾಹ್ಮಣೆ ಯಹ ಪೃಥಿವ್ಯಾಂ ತಿಷ್ಠನ್, ಪೃಥಿವ್ಯ ಅಂತರೋಯಂ ಪೃಥಿವಿ ನ ವೇದ, ಯಸ್ಯ ಪೃಥಿವಿ ಶರೀರಂ ಯಃ ಪೃಥಿವಿ ಮಂತರೋಯಮಯತಿ ಏಷತ ಆತ್ಮ ಅಂತರ್ಯಾಮಿ ಅಮೃತ ಇತಿ ಖಂಡಿಕಾ ಏಕಾ ಶ್ರೂಯತೆ. ಇವನು ನಾನು ಹೇಳಿದ್ನಲ್ಲ, ಈ ಒಂದು ಮಂತ್ರ ಅಂತ ಹೇಳಿದ್ರೆ ಇದು ಖಂಡಿಕಾ ಖಂಡಿಕಾ ಅಂತ ಹೇಳ್ತಾರೆ ಬೃಹದಾರಣ್ಯಕದಲ್ಲಿ. ಖಂಡಿಕಾಕ್ಕೂ ಮಂತ್ರಕ್ಕೂ ಏನು ವ್ಯತ್ಯಾಸ? ಮಂತ್ರ ಅಂತಂದರೆ ಅದು ಛಂದೋಬದ್ಧವಾಗಿ ಇರತಕ್ಕಂತಹ ಒಂದು ರಚನೆ. ಯಾವುದು ಮಂತ್ರ ಅಂತಕ್ಕಂಥದ್ದು? ಅದಕ್ಕೆ ಛಂದಸ್ಸಿದೆ, ಹಾಗೇ ಹೇಳಬೇಕು, ಎಲ್ಲ ರೀತಿ ನೀತಿಗಳಿದೆ, ಅದಕ್ಕೆ ನಿಯಮಗಳಿದೆ. ಇಲ್ಲೂ ಗದ್ಯಾತ್ಮಕವಾಗಿರತಕ್ಕಂಥದ್ದು ಮತ್ತು ಅನೇಕ ಪದಗಳಿಂದ ಕೂಡಿಕೊಂಡಿರತಕ್ಕಂಥದ್ದು ಗದ್ಯಾತ್ಮಕವಾಗಿ, ಇದಕ್ಕೆ ಯಾವ ಛಂದಸ್ಸಿಲ್ಲ. ಹೀಗೆ ಯಾವ ನಿಯಮವೂ ಇಲ್ಲದೇ ಇರತಕ್ಕಂಥ ಒಂದು ಈ ಭಾಗಕ್ಕೆ ಖಂಡಿಕೆ ಖಂಡಿಕೆ ಅಂತ ಹೆಸರು. ಇಲ್ಲಿ ಈ ಒಂದು ಖಂಡಿಕೆ ಇಲ್ಲಿ ಆಮ್ನಾತವಾಗಿದೆ. ಇಲ್ಲಿ ಶುಕ್ಲಯಜುರ್ವೇದಿಯದ ಶತಪಥ ಬ್ರಾಹ್ಮಣದ ಬೃಹದಾರಣ್ಯಕೋಪನಿಷತ್ತಿನ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಈ ಒಂದು ಇದೆಯಲ್ಲ, ಇಲ್ಲಿ ಏನು ಹೇಳಿದ್ದಾರೆ? ಯಹ ಪೃಥಿವೀಂ ಅಂತರೋಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತ. ಯಾರು ಪೃಥಿವಿಯನ್ನು ಒಳಗಿದ್ದುಕೊಂಡು ಯಮಯತಿ ಅಂದರೆ ನಿಯಂತ್ರಿಸುತ್ತಿದ್ದಾನೋ ಅಂತ, ಪೃಥಿವಿಯ ಒಳಗಡೆ ಇದ್ದುಕೊಂಡು ನಿಯಂತ್ರಿಸುತ್ತಿದ್ದಾನೋ ಅವನೇ ನಿನ್ನ ಆತ್ಮ ಅಂತರ್ಯಾಮಿ, ಅವನೇ ಅಮೃತ. ಹೀಗೆ ಇಲ್ಲಿ ಖಂಡಿಕೆ ಆಯಿತು. ಇಲ್ಲಿ ಅಸ್ಯಾಂ ಖಂಡಿಕಾಯಾಂ ಶ್ರೂಯಮಾಣ ಅಧಿದೈವಾದಿಷು, ಸೂತ್ರದಲ್ಲಿ ಮೊಟ್ಟ ಮೊದಲನೇ ಐದು ಅನ್ವಯ ಕ್ರಮದಲ್ಲಿ ಮೊಟ್ಟ ಮೊದಲನೇ ಐದು ಅಧಿದೈವಾದಿಷು ಏನು? ಅಂತರವಸ್ಥಿತೋ ಯಮಯಿತ ಅಂತರ್ಯಾಮಿ ಸೂತ್ರ. ಇದು ಸೂತ್ರದಲ್ಲಿ ಅಂತರ್ಯಾಮಿ ಅಧಿದೈವಾದಿಷು ಅಂತಿದೆ. ಹೀಗೆ ಅಧಿದೈವಾದಿಷು ಅಂತರವಸ್ಥಿತೋ ಯಮಯಿತ ಅಂತರ್ಯಾಮಿ, ಅಂತರ್ಯಾಮಿ ಮುಂದೆ ಏನ್ಬೇಕು? ಅಂತರ್ಯಾಮಿ ಬ್ರಹ್ಮ, ಅವನು ಬ್ರಹ್ಮ. ಕುತಃ ಕಸ್ಮಾತ್ ಕಾರಣಾತ್ ಅಂದರೆ ತದ್ಧರ್ಮ ವ್ಯಪದೇಶಾತ್. ತದ್ಧರ್ಮ ವ್ಯಪದೇಶಾತ್ ಅಂದ್ರೇನು? ಬ್ರಹ್ಮಧರ್ಮ ವ್ಯಪದೇಶಾತ್. ಅಸ್ಯಾಂ ಖಂಡಿಕಾಯಾಂ ಶ್ರೂಯಮಾಣ ಅಧಿದೈವಾದಿಷು ಅಂತರವಸ್ಥಿತ ಯಮಯಿತ ಅಂತರ್ಯಾಮಿ ಬ್ರಹ್ಮ ಕುತಃ ಬ್ರಹ್ಮಧರ್ಮ ವ್ಯಪದೇಶಾತ್. ಅಲ್ಲಿ ಏನಾಯಿತು? ಈ ಒಂದು ಖಂಡಿಕೆಯಲ್ಲಿ, ಆ ಖಂಡಿಕೆ ಹೇಳಿದ್ನಲ್ಲ, ಆ ಖಂಡಿಕೆಯಲ್ಲಿ ಏನು ಹೇಳಿದೆ? ಇಲ್ಲಿ ಅಂತರ್ಯಾಮಿ ಅಮೃತ, ಇಲ್ಲಿ ಅಲ್ಲಿ ಮುಂದೆ ಅಧಿದೈವತೆ ಎಲ್ಲ ಮುಂದಿನ ಮಂತ್ರದಲ್ಲಿ, ಹಿಂದಿನ ಮಂತ್ರದಲ್ಲಿ ಪ್ರತಿಯೊಂದು ಬರುತ್ತೆ. ಅಧಿದೈವವೇ ಮುಂತಾದದ್ದು ಅಂತ, ಅಧಿದೈವವೇ ಮುಂತಾದವುಗಳಲ್ಲಿ ಅಂತರವಸ್ಥಿತ ಒಳಗಡೆ ಇದ್ದುಕೊಂಡು, ಇವೆಲ್ಲದರಲ್ಲಿ ಒಳಗಡೆ ಇದ್ದುಕೊಂಡು ಯಮಯಿತ, ಯಾರು ನಿಯಂತ್ರಿಸುತ್ತಿದ್ದಾನೋ ಅವನು ಯಾರವನು? ಅವನು ಅಂತರ್ಯಾಮಿ ಅಂತ ಹೇಳ್ಬಿಟ್ಟು ಅಷ್ಟೇ, ಅಲ್ಲಿ ಇನ್ನೇನು ಹೇಳಿದಿಲ್ಲ, ಅಂತರ್ಯಾಮಿ. ಈಗ ಇಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೇವೆ, ಅಲ್ಲಿ ಅಂತರ್ಯಾಮಿ ಅಂತ ಹೇಳಿದ್ರಲ್ಲ, ಅದು ಯಾವುದದು? ಬ್ರಹ್ಮವ ಇಲ್ಲ ಯಾವುದು ದೇವತೆಯ ಇಲ್ಲ ಇನ್ಯಾವನೋ ಒಬ್ಬ ಸಿದ್ಧ ಪುರುಷನ ಇಲ್ಲ ಇವರೆಲ್ಲರಿಗೂ ಇವರೆಲ್ಲರಿಗಿಂತಲೂ ಬೇರೆಯಾದ ಯಾವನೋ ಇನ್ನೊಬ್ಬನೋ ಅಂತ ವಿಚಾರ ಮಾಡಬೇಕಿವ. ಅಂತರ್ಯಾಮಿ ಯಾರನ್ನ ಹೇಳಿದ್ದಾನೆ ಅಂತ, ಅದು ಏನು? ಇಲ್ಲ ಇಲ್ಲಿ ಬ್ರಹ್ಮವೇ ಅಂತರ್ಯಾಮಿ ಅಂತಂದರೆ ಬ್ರಹ್ಮವೇ, ಯಾವುದೂ ಅಲ್ಲ. ಯಾತಕ್ಕೆ? ಯಾವುದೇ ಕಾರಣ ಏನು ಅಂದರೆ ಬ್ರಹ್ಮಧರ್ಮ ವ್ಯಪದೇಶ, ಬ್ರಹ್ಮಕ್ಕೆ ಹೊಂದುವಂತಹ ಧರ್ಮಗಳನ್ನು ಹೇಳಿರುವುದರಿಂದ. ಈ ಧರ್ಮ ಇನ್ನು ಬೇರೆ ಯಾವುದಕ್ಕೂ ಹೊಂದೋದಿಲ್ಲ. ದೇವತಾತ್ಮನಿಗೂ ಹೊಂದಲ್ಲ, ಸಿದ್ಧಪುರುಷನಿಗೂ ಹೊಂದಲ್ಲ, ಇನ್ನೊಬ್ಬರಿಗೂ ಹೊಂದಲ್ಲ, ವಿಜ್ಞಾನ ಯಾರಿಗೂ, ಜೀವನಿಗೂ ಹೊಂದ ಯಾರಿಗೂ ಹೊಂದಲ್ಲ. ಬ್ರಹ್ಮಕ್ಕೆ ಮಾತ್ರ ಹೊಂದುವ ಧರ್ಮವನ್ನು ಹೇಳಿರುವುದರಿಂದ ಅಂತ ಈ ಒಂದು ಈ ಸೂತ್ರಕ್ಕೆ ಅರ್ಥವಾಯಿತು. ಅಂದರೆ ಏನಾಯಿತು? ಅಧಿದೈವಾದಿಷು ಅಧಿದೈವವೇ ಮುಂತಾದವುಗಳಲ್ಲಿ ಅವುಗಳ ಒಳಗಿದ್ದುಕೊಂಡು
ಅವುಗಳನ್ನೆಲ್ಲ ನಿಯಂತ್ರಿಸುತ್ತಿರ್ತಕ್ಕಂತಹ ನಿರಂತರ ನಿಯಂತ್ರಿಸುತ್ತಿರುವಂತಹ ಅಂತರ್ಯಾಮಿ ಅಂತ ಹೇಳಿದೆಯಲ್ಲ, ಅದು ಅಂತರ್ಯಾಮಿ ಅಂತ ಹೇಳಿದ್ರೆ ಬ್ರಹ್ಮವು. ಯಾತಕ್ಕೆ ಅಂದರೆ ತದ್ಧರ್ಮ ವ್ಯಪದೇಶ, ಬ್ರಹ್ಮಧರ್ಮ ವ್ಯಪದೇಶ, ಬ್ರಹ್ಮದ ಧರ್ಮಗಳನ್ನು ಹೇಳಿರುವುದರಿಂದ ಅಂತ ಹೇಳಿದರು. ಈಗ ಇಲ್ಲಿ ಎಲ್ಲಿ ಇದು ಬಂದಿದೆ ಅಂತರ್ಯಾಮಿ ಅಂತ ಯಾಕೆ ಬಂತು? ಇವತ್ತು ಸಂದರ್ಭಗಳಿಂದ ನೋಡಬೇಕು ನೋಡಿ, ಆ ಸಂದರ್ಭ ನೋಡದೇ ಇದ್ದರೆ ಇದು ಅರ್ಥ ಆಗೋದಿಲ್ಲ ನಮಗೆ. ಈಗ ಸ್ವಲ್ಪ ಒಂದು ಸಂದರ್ಭವನ್ನು ನೋಡ್ಬಿಡೋಣ. ಇದಕ್ಕೆ ಒಂದು ಈ ತಾತ್ಪರ್ಯ ಅರ್ಥನ ಈ ಒಂದು ಈಗ ಹೇಳಿದ್ನಲ್ಲ, ಅದಕ್ಕೆ ತಾತ್ಪರ್ಯ ಅರ್ಥವನ್ನು ನೋಡಿಕೊಂಡ್ಬಿಟ್ಟು ಅಂತ ಒಂದು ಸಂದರ್ಭವನ್ನು ನೋಡೋಣ. ಶುಕ್ಲಯಜುರ್ವೇದದ ಶತಪಥ ಬ್ರಾಹ್ಮಣದ ಬೃಹದಾರಣ್ಯಕೋಪನಿಷತ್ತಿನ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಏನು ಹೇಳಿದ್ದಾರೆ? ಯಾವನು ಪೃಥಿವಿಯಲ್ಲಿರುವವನಾಗಿ, ಪೃಥಿವಿಗಿಂತಲೂ ಒಳಗಿರುವನು, ಯಾವನನ್ನ ಈ ಪೃಥಿವಿಯು ಅರಿತಿಲ್ಲವೋ, ಯಾವನಿಗೆ ಈ ಪೃಥಿವಿಯು ಶರೀರವಾಗಿರುವುದೋ, ಮತ್ತು ಯಾವನು ಈ ಪೃಥಿವಿಯಲ್ಲಿ ಒಳಗಡೆ ಇದ್ದುಕೊಂಡು ಒಳಗಿದ್ದುಕೊಂಡು ನಿಯಂತ್ರಿಸುತ್ತಿರುವನೋ ಅವನೇ ನಿನ್ನ ಆತ್ಮನಾದ ಅಂತರ್ಯಾಮಿಯು ಅಮೃತನು. ಈ ಒಂದು ಖಂಡಿಕೆಗೆ ಅರ್ಥ ಇದೆ. ಇಲ್ಲಿ ಹೇಳಿರತಕ್ಕಂತಹ ಅಂತರ್ಯಾಮಿ ಯಾವುದದು ಅಂದರೆ ಅದು ಬ್ರಹ್ಮವಾಗಿದೆ. ಯಾತಕ್ಕೆ ಅಂದರೆ ಬ್ರಹ್ಮದ ಧರ್ಮಗಳನ್ನು ಉಪದೇಶಿಸಿರುವುದರಿಂದ. ಇದು ಆ ಸೂತ್ರಕ್ಕೆ ನಮಗೆ ವಾಕ್ಯ ಸೂತ್ರವನ್ನು ವಾಕ್ಯವನ್ನು ಮಾಡಾಯಿತು, ವಾಕ್ಯದ ಅರ್ಥವಾಯಿತು ನಮಗೆ. ಈಗ ಈ ಅಂತರ್ಯಾಮಿ ಅಂತಕ್ಕಂಥದ್ದು ಬ್ರಹ್ಮ ಅಂತ ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳ್ತಾರೆ, ಅದಕ್ಕೇನು ಕಾರಣ? ಈ ಒಂದು ಪೃಥಿವಿನ ಯಾಕೆ ತಗೊಂಡ್ರು ಅಂತ ಹೇಳಬೇಕು. ಅದನ್ನು ನೋಡಬೇಕಾದ್ರೆ ಸ್ವಲ್ಪ ಸಂದರ್ಭವನ್ನು ನಾವು ನೋಡಬೇಕಾಗುತ್ತೆ. ಸಂದರ್ಭವನ್ನು ನೋಡೋಣ. ಈ ಸಂದರ್ಭ ಬರೀ ಇಷ್ಟಕ್ಕೆ ಮಾತ್ರ ಹೇಳ್ಬೋದು, ಅದಿಲ್ಲದೆ ಇದಕ್ಕೆ ಒಂದು ಪೂರ್ವ ಚರಿತ್ರೆ ಇದೆ. ಆ ಒಂದು ಭಾಗವನ್ನು ನೋಡಿಕೊಂಡು ನಾವು ಇದನ್ನು ನೋಡಿದ್ರೆ ಚೆನ್ನಾಗಿ ಅರ್ಥವಾಗುತ್ತೆ. ಈ ಒಂದು ಭಾಗವನ್ನು ಕೂಡ ನೋಡೋಣ, ಯಾಕೆ ಅಂದರೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಇವೆಲ್ಲ ಬಂದಿರತಕ್ಕಂಥ ವಿಚಾರವೇ ಬಂದಿರತಕ್ಕಂಥ ವಿಚಾರವಾಗಿದ್ದರೂ ಕೂಡ ನಾವು ಅದನ್ನು ಓದೋದಿಲ್ಲ. ಶ್ಲೋತ್ತು ಟೈಮ್ ಇರೋದಿಲ್ಲ, ಒಂದು ಏನೋ ಒಂದಾಗುತ್ತೆ, ಓದೋದಿಲ್ಲ. ಅದು ಈ ಥರ ಕೇಳ್ತಾ ಇದ್ದರೆ ಬೇಗ ಅರ್ಥವಾಗ್ಬಿಡುತ್ತೆ ನಮಗೆ. ಆದ್ದರಿಂದ ಕೇಳೋದು ಅಂತಕ್ಕಂಥದ್ದು ಬಹಳ ಮುಖ್ಯ. ಇರಲಿ, ನೋಡೋಣ, ಕೇಳೋಣ, ಏನು ಕೇಳೋಣ. ಈ ಸಂದರ್ಭ ಏನು ಅಂತಂದರೆ, ವಿದೇಹ ರಾಜನಾದ ಜನಕ, ಅವನು ಯಾರವನು? ಅವನು ಕರ್ಮಯೋಗಿಯೂ ಹೌದು, ಕರ್ಮ ಸನ್ಯಾಸಿಯೂ ಹೌದು. ಭಗವದ್ಗೀತೆ ನಾವು ವಿಚಾರ ಮಾಡ್ತಾ ಇದ್ದೀವಲ್ಲ, ಆರು ವೃಕ್ಷ. ಕರ್ಮಯೋಗಿಯೂ ಹೌದು ಅವನು, ಕರ್ಮ ಸನ್ಯಾಸಿಯೂ ಹೌದು. ಕರ್ಮಯೋಗಿ ಯಾಕೆ ಕರ್ಮಯೋಗಿ? ಅವನು ಮಾಡದೇ ಇರತಕ್ಕಂತಹ ಯಾಗ ಯಜ್ಞಯಾಗಾದಿಗಳೇ ಇಲ್ಲ. ಕರ್ಮ ಅವೆಲ್ಲವನ್ನೂ ಕೂಡ ಯೋಗವನ್ನಾಗಿ ಮಾಡ್ತಾ ಕರ್ಮಯೋಗಿ ಅವನು. ಮತ್ತು ಕರ್ಮ ಸನ್ಯಾಸಿ, ಯಾವುದರ ಸಂಬಂಧವೂ ಅವನಿಗಿಲ್ಲ. ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ದಕ್ಷತೆ ಕಿಂಚನ, ಯಾವುದಕ್ಕೂ ಸಂಬಂಧ ಇಲ್ಲ, ಸುಟ್ಟು ಬರ್ದೋಗಲಿ ಬಿಡು ಮಿಥಿಲ. ಹೀಗೆ ಕರ್ಮಯೋಗಿಯೂ ಹೌದು, ಕರ್ಮ ಸನ್ಯಾಸಿನೂ ಹೌದು. ಇಂತಹ ಜನಕ ಒಂದು ಬಾರಿ ಒಂದು ಯಾಗವನ್ನು ಮಾಡಿದ್ದಾನೆ. ಯಾವುದದು ಯಾಗ? ಅದು ಬಹುದಕ್ಷಿಣ ಅಂತಕ್ಕಂಥ ಯಾಗ, ಬಹುದಕ್ಷಿಣ ಅಂತಕ್ಕಂಥ ಯಾಗ. ಆ ಬಹುದಕ್ಷಿಣ ಯಾಗದಲ್ಲಿ ಅತ್ಯಂತ ಹೆಚ್ಚಿನ ಒಂದು ದಕ್ಷಿಣೆಯನ್ನು ಈ ಒಂದು ಋತ್ವಿದರಿಗೆ ಕೊಡ್ತಕ್ಕಂಥದ್ದು ರೂಢಿಯಲ್ಲಿತ್ತು. ಅದಕ್ಕೆ ಬಹುದಕ್ಷಿಣ ಅಂತ ಹೆಸರಾಯಿತು. ಸೊ ಈ ಒಂದು ಯಾಗವನ್ನು ಮಾಡಿದ್ದಾನೆ. ಆ ಯಾಗ ಸಂಪನ್ನವಾಗಿದೆ. ಇನ್ನೇನು ಮಾಡಬೇಕು? ಆ ಒಂದು ದಕ್ಷಿಣೆ ಅಂತ ಏನು ಇಟ್ಟಿದಾನೋ, ಅದು ಮುಂಚೆ ಇಟ್ಟಿರ್ತಾರೆ ದಕ್ಷಿಣ, ಇನ್ನು ಇದು ದಕ್ಷಿಣೆ ಇವರಿಗೆ ಇರುತ್ತೆ. ಆ ದಕ್ಷಿಣ ಭಾಗವನ್ನು ಅವರಿಗೆ ಕೊಡಬೇಕು. ಯಾರಿಗೆ? ಋತ್ವಿಜರಿಗೆ. ಅಲ್ಲಿ ಆ ಸಂದರ್ಭದಲ್ಲಿ ತುಂಬಿದ ಸಭೆ, ಅಲ್ಲಿ ಬ್ರಾಹ್ಮಣರು ಅಂದ್ರೇನು? ಬ್ರಹ್ಮವೇತ್ತರು, ವೇದವೇತ್ತರು, ವೇದಗಳನ್ನು ತಿಳಿದಿರತಕ್ಕಂಥವರು. ಬ್ರಹ್ಮ ಅಂದರೆ ವೇದ, ಮತ್ತೆ ಬ್ರಹ್ಮ ಅಂದರೆ ಈ ಒಂದು ಅಂತರ್ಯಾಮಿ ಅಂತಿರ್ತಕ್ಕಂಥ ಇದು ಅಂತರ್ಯಾಮಿ ಆಗಿರ್ತಕ್ಕಂಥ ಬ್ರಹ್ಮ, ಎರಡನ್ನೂ ಬಲ್ಲವರು ವಿದ್ವಾಂಸರುಗಳು ಬಂದಿದ್ದಾರೆ. ಅವರು ಎಲ್ಲಿ? ಇವರು ಕುರು ಪಂಚಾದರುಗಳು.
ಈ ಕುರುಪಂಚಾದರು ಯಾಕೆ ಹೇಳ್ತಾರೆ ಅಂದರೆ, ಆಗಿನ ಕಾಲದಲ್ಲಿ ಕುರುಪಂಚಾದರುಗಳ ವಿದ್ವಾಂಸರು ಅಂತಂದರೆ ಅವರು ಅತ್ಯಂತ ಶ್ರೇಷ್ಠ ವಿದ್ವಾಂಸರು, ಎಲ್ಲವನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು ಅಂತ ಒಂದು ಪ್ರತೀತಿ ಇತ್ತು. ಹಾಗೆ ಅಲ್ಲಿಯವರು ಕೂಡ ಬಂದಿದ್ದಾರೆ, ಎಲ್ಲ ತುಂಬಿದ ಸಭೆ ಇದೆ. ಎಲ್ಲರೂ ಕೂಡ ಅವರೆಲ್ಲರೂ ಏನವರು, ಅವರೆಲ್ಲರೂ ಕೂಡ ಅನೂಚಾನಾಹ, ಅವರೆಲ್ಲರೂ ಅನೂಚಾನರು. ಅನೂಚಾನರು ಅಂದ್ರೇನು, ವೇದಗಳ ಒಂದು ಅರ್ಥವನ್ನು ನಿರ್ಣಯಿಸಿ ಇದು ಹೀಗೆ ಇದರರ್ಥ ಅಂತ ಹೇಳಿ ಅನುವಚನವನ್ನು ಮಾಡುವ ಸಾಮರ್ಥ್ಯ ಹೊಂದಿದರವರು. ವೇದಗಳ ಅರ್ಥವನ್ನು ನಿರ್ಣಯಿಸಿ ಅನುವಚನ ಮಾಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರು ಅವರೆಲ್ಲ ಕೂತಿದ್ದಾರೆ. ದಕ್ಷಿಣೆ ಕೊಡಬೇಕು. ದಕ್ಷಿಣೆ ಏನಿಟ್ಟಿದ್ದ ಜನಕರಾಜ ಅಂತಂದರೆ, ಆ ದಕ್ಷಿಣೆಗಾಗಿ 1,000 ಗೋವುಗಳನ್ನು, 1,000 ಗೋವುಗಳನ್ನು ಅದರಲ್ಲಿ ಎಲ್ಲಿ ಗೋಷ್ಠಿ ಇದ್ರೆ ಕೊಟ್ಟಿಗೆ ಅಂತ ಅರ್ಥ, ಆ ಗೋಷ್ಠಿಯಲ್ಲಿ ಇಟ್ಟಿದ್ದಾನೆ. ಆ ಒಂದೊಂದು ಹಸುವಿಗೆ, ಒಂದು ಹಸುವಿಗೆ ಎಷ್ಟು ಕೊಂಬು, 2 ಕೊಂಬು. ಆ 2 ಕೊಂಬಿಗೆ ಅವನೇನು ಆವಾಗಿನ ಒಂದು ಲೆಕ್ಕ ಇದೆ, ಅದು ಒಂದು ಪವನು ಪವನು ಅಂತ ಇದ್ರು. ಅದು ಒಂದೊಂದು ಕೊಂಬಿಗೆ 5-5 ಪವನುಗಳಂತೆ, ಬೇಕಾದ್ರೆ ಈಗ ಒಂದು ತೊಲಾ ಅಂತ ಬೇಕಾದ್ರೆ ಹೇಳ್ಬೋದು, ಏನು ಗೊತ್ತಿಲ್ಲ. 5 ಅಂದರೆ 2 ಕೊಂಬಿದ 10 ಪವನುಗಳು, 10 ಪವನುಗಳು ಅಷ್ಟು ಆ ಕೊಂಬಿಗೆ ಆ ಚಿನ್ನದ ಏನದು ಕ್ಯಾಪ್, ಆ ಚಿನ್ನದ ಕವರ್ ಹಾಕಿದ್ದ ಒಂದೊಂದು ಹಸುಗೂ ಕೂಡ ನೋಡಿ. ಅಂಥದ್ದು ಎಷ್ಟು, 1,000 ಹಸುಗಳು. ಆ ಹಸುಗಳಾದರೂ ಎಂಥವು ಅಂದರೆ, ಒಳ್ಳೆ ಆಗತಾನೆ ಯೌವನಕ್ಕೆ ಕಾಲಿಟ್ಟಿರತಕ್ಕಂಥ ಹಸುಗಳು, ಆಗತಾನೆ ಸಂತಾನೋತ್ಪತ್ತಿಯನ್ನು ಮಾಡುವುದಕ್ಕೆ ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ಈ ಕಠೋಪನಿಷತ್ ಹೇಳ್ತಾರಲ್ಲ ಪೀತೋದಕ ಜಗ್ಧತ್ರ, ಅಂಥವಲ್ಲ. ಅಂತಹ 1,000 ಗೋವುಗಳನ್ನು ಕಾಂಚನ ಶೃಂಗಿ ಅಂದರೆ ಚಿನ್ನದ ಕೊಂಬು, ಚಿನ್ನದ ಹಾಕಿರ್ತಾನೆ ಅದಕ್ಕೆ. ಅಂತಹ ಒಂದು ಅನರ್ಘ್ಯವಾದ ಒಂದು ದಕ್ಷಿಣೆಯನ್ನು ಇಟ್ಟಿರ್ತಾನೆ. ಇಟ್ಬಿಟ್ಟು ಸಭೆಯಲ್ಲಿ ಅನೌನ್ಸ್ ಮಾಡ್ತಾನೆ, ಹೇಳ್ತಾನೆ, ಎಲೈ ಬ್ರಾಹ್ಮಣೋತ್ತಮರೇ, ನಿಮ್ಮಲ್ಲಿ ಯಾವನು ಬ್ರಹ್ಮಿಷ್ಠನಾಗಿದ್ದಾನೆಯೋ ಅವನು ಈ ಕಾಂಚನ ಶೃಂಗಿಯಾದ ಗೋವುಗಳನ್ನು ಹೊಡೆದುಕೊಂಡು ಹೋಗಬಹುದು ಅಂತ ಹೇಳ್ತಾನೆ. ಯಾವನು ಬ್ರಹ್ಮಿಷ್ಠನೋ ಅವನು ಹೊಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟ. ಅಲ್ಲಿಗೆ ಏನಾಗಿತ್ತು, ಈ ಒಂದು ಜನಕರಾಜನ ಒಂದು ರಾಜರ್ಷಿ, ಒಂದು ಇವ ರಾಜರ್ಷಿ, ಆ ಒಂದು ಬ್ರಹ್ಮರ್ಷಿ ಯಾಜ್ಞವಲ್ಕ್ಯರು ಅವರು ಕೂಡ ಬಂದಿರ್ತಾರೆ. ಅವರು ಆ ತಮ್ಮ ಶಿಷ್ಯ ಒಬ್ಬ, ಅವನ ಹೆಸರು ಸಾಮಶ್ರವ ಅಂತ, ಆ ಸಾಮಶ್ರವ ಅಂತಕ್ಕಂಥ ಶಿಷ್ಯನ ಕರ್ಕೊಂಡು ಬಂದಿರ್ತಾರೆ. ಕರ್ಕೊಂಡು ಬಂದು ಯಾವಾಗ ಈ ಜನಕರಾಜ ಹೀಗೆ ಉದ್ಘೋಷ ಮಾಡಿದನೋ, ನಿಮ್ಮಲ್ಲಿ ಯಾವನು ಬ್ರಹ್ಮಿಷ್ಠನಾಗಿದ್ದಾನೋ ಅವನು ಈ ಕಾಂಚನ ಶೃಂಗಿ ಗೋವುಗಳನ್ನು ಹೊಡ್ಕೊಂಡು ಹೋಗಬಹುದು ಅಂತ ಉದ್ಘೋಷ ಮಾಡಿದ ತಕ್ಷಣ ಜನಕ ಯಾಜ್ಞವಲ್ಕರು ಎದ್ದು ಅಂತ ಹೇಳ್ತಾರೆ, ಏ ಸಾಮಶ್ರವ, ಅವ್ರ ಶಿಷ್ಯ ಅಲ್ಲಿ ಕೂತಿರ್ತಾನೆ ಮುಂದೆ, ಏ ಸಾಮಶ್ರವ ಹೊಡ್ಕೊಂಡು ಹೋಗು ಗೋವುಗಳನ್ನೆಲ್ಲ. ಅರೆ ಇದೇನಿದು, ಯಾವನು ಬ್ರಹ್ಮಿಷ್ಠನೋ ಅವನು, ಆ ಬ್ರಹ್ಮಿಷ್ಠ ಅಂತಂತ ಹೇಳೋದಕ್ಕೆ ಅವನು ಅದನ್ನು ಸಮರ್ಥನೆ ಮಾಡಬೇಕು, ಇಷ್ಟೆಲ್ಲ ಇದೆ. ಇವರು ಏನು ಮಾಡಿದ್ರು, ಏ ಹೊಡ್ಕೊಂಡು ಹೋಗು ಸಾಮಶ್ರವ ಗೋವುಗಳನ್ನೆಲ್ಲ ಅಂತ ಹೇಳಿದ್ರು. ಇದನ್ನು ಕೇಳಿ ಅವರು ಎಲ್ಲ ಬಂದಿದ್ದ ಆ ವಿಪ್ರೋತ್ತಮರಿದಾರಲ್ಲ ಅವರೆಲ್ಲರಿಗೂ ಕೂಡ ಬಹಳ ಒಂಥರ ಕೋಪ ಬಂದ್ಬಿಡ್ತು. ಕೋಪ ಬಂದು ಏನು ಹೇಳ್ತಾರೆ, ಏನು ಯಾಜ್ಞವಲ್ಕ್ಯ, ನೀನು ಹೇಗೆ ತಾನೇ ನೀನು ಬ್ರಹ್ಮಿಷ್ಠ ಅಂದ್ಕೊಂಡ್ಬಿಟ್ಟಿದೀಯ, ನೀನು ಜನಕರಾಜ ಹೇಳಿದ್ದು ಬ್ರಹ್ಮಿಷ್ಠನಾದವ್ರು ಹೊಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು, ನೀನು ಬ್ರಹ್ಮಿಷ್ಠ ಅಂತ ಹೇಗೆ ತಿಳ್ಕೊಂಡಿದೀಯೇ, ಅದನ್ನು ನೀನು ಏನಾರು ತಿಳ್ಕೊಂಡಿದ್ರೆ ಅದನ್ನು ಇಲ್ಲಿ ಸಿದ್ಧ ಮಾಡಿ ಆಮೇಲಿಂದ ನಿನ್ನ ಗೋವುಗಳನ್ನು ಹೊಡ್ಕೊಂಡು ಹೋಗ್ಬೇಕೇ ಹೊರತು ಈಗಲೇ ಅಲ್ಲ, ಇದು ಉದ್ಧಟತನ ಅಂತ ಹೇಳಿ ಅವರೇನು ಹೇಳ್ತಾರೆ ನೋಡಿ. ಈ ಒಂದು ಸಭೆಯಲ್ಲಿ ಎಷ್ಟು ಜನ ವಿದ್ವಾಂಸರಿದ್ದೀವಿ, ಅವರೆಲ್ಲ ಪ್ರಶ್ನೆ ಕೇಳ್ತೀವಿ, ನೀನು ಆ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಟ್ಟು ನಿನ್ನ ಒಂದು ಬ್ರಹ್ಮನಿಷ್ಠತ್ವವನ್ನು ಸಿದ್ಧ ಮಾಡಿ ಆಮೇಲಿಂದ ಹೊಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಯಾಜ್ಞವಲ್ಕ್ಯರು ಅದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ ಆ ಮಾತನ್ನು. ಆ ಸಾಮಶ್ರವ ಹೇಳ್ತಾರೆ, ಸಾಮಶ್ರವ ನೀವು ಹೊಡ್ಕೊಂಡು ಹೋಗು, ನಾನು ಇವ್ರ ಹತ್ರ ವಾದ ಮಾಡ್ತೇನೆ. ನೋಡಿ ಎಂಥ ಒಂದು ಆ ನಂಬಿಕೆ, ಆ ಒಂದು ನಿಷ್ಠೆ ಅಂತಕ್ಕಂಥದ್ದು, ತಮ್ಮ ಜ್ಞಾನದಲ್ಲಿ ಇದ್ದ ನಿಷ್ಠೆ ಅದು.
ಹೊಡ್ಕೊಂಡು ಹೋಗಪ್ಪ ನೀನು, ನಾನು ಇವ್ರ ಹತ್ರ ವಾದ ಮಾಡ್ಕೊಂಡು ಬರ್ತೇನೆ, ನೀವು ಹೊಡ್ಕೊಂಡು ಹೋಗು ಅಂತಂದರು. ಅಲ್ಲಿಂದ ಶುರು ಮಾಡ್ತಾರೆ ಒಬ್ಬೊಬ್ಬರಾಗಿ. ಅಲ್ಲಿ ಏಳು ಈ ಪ್ರಕೃತ ನಮ್ಮ ಈ ಒಂದು ಸಂದರ್ಭಕ್ಕೆ ತಕ್ಕಂತೆ ಅಂತರ್ಯಾಮ್ಯದ ಕಾಲದ ವಿಷಯ ವಾಕ್ಯ ಇದೆಯಲ್ಲ ಅದಕ್ಕೆ ತಕ್ಕಂತೆ ಹೇಳೋದಾದರೆ ಏಳು ಜನ. ಆ ಏಳು ಜನರಲ್ಲಿ ಮೊಟ್ಟ ಮೊದಲು ಈ ಅಶ್ವಲ ಅಂತ ಒಬ್ಬ, ಅವನೇನು ಋಗ್ವೇದವನ್ನು ಬಲ್ಲಂತಹವನು, ಹೋತೃ. ಅವನು ಕೇಳ್ತಾನೆ, ಓಹೋ ಏನು ನೀನು ಬರೇ ಬ್ರಹ್ಮಿಷ್ಠನೋ ಅಂತಂತ. ಆಗ ನೋಡಿ ಯಾಜ್ಞವಲ್ಕ್ಯರು ಒಂದು ಮಾತು ಹೇಳ್ತಾರೆ, ಏನು ಅವರು ಬ್ರಹ್ಮನಿಷ್ಠರಾಗಿದ್ದರೂ ಕೂಡ ಏನು ಅವರ ವಿನಯ, ಏನು ಆ ಒಂದು ಗಾಂಭೀರ್ಯ ಏನು ಅಂತ ಹೇಳಿ ಅಶ್ವಧನಿಗೆ ಹೇಳ್ತಾರೆ, ಓಹ್ ಏನಪ್ಪ ನೀನು ಬ್ರಹ್ಮಿಷ್ಠರು, ನೀನು ಬ್ರಹ್ಮಿಷ್ಠನೋ ಅಂತ ಕೇಳಿದೆಯಲ್ಲ, ನೀ ಆ ಬ್ರಹ್ಮಿಷ್ಠ ಅಂತನ್ನುವ ಪದವೇ ನನಗೆ ಆಪ್ಯಾಯಮಾನವಾಗಿದೆ, ಆ ಬ್ರಹ್ಮಿಷ್ಠ ಅಂತಕ್ಕಂಥ ಪದವೇ ನನಗೆ ಆಪ್ಯಾಯಮಾನವಾಗಿದೆ, ಅಂಥ ಬ್ರಹ್ಮಿಷ್ಠರಿಗೆ ನಾವು ನಮಸ್ಕಾರವನ್ನು ಮಾಡುತ್ತೇವೆ. ಅವರೇ ಬ್ರಹ್ಮಿಷ್ಠರು ಹೊಡ್ಕೊಂಡು ಹೋಗು ಅಂತ ಹೇಳಿದ್ರು, ಆದರೂ ಕೂಡ ಓ ನಾನು ಬ್ರಹ್ಮಿಷ್ಠ ಅಂತ ಹೇಳ್ಕೊಳ್ಳೇ ಇಲ್ಲ ಅವರು. ಆ ಪದನೇ ನನಗೆ ಆಪ್ಯಾಯಮಾನವಾಗಿದೆಯಪ್ಪ, ಅಂಥ ಬ್ರಹ್ಮಿಷ್ಠರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಇನ್ನೊಂದು ಮಾತು ಹೇಳ್ತಾರೆ, ನಾನು ಬ್ರಹ್ಮನಿಷ್ಠ ಅಂತ ನನ್ನನ್ನು ನಾನು ಕರೆದುಕೊಂಡು ಗೋವುಗಳನ್ನು ಹೊಡ್ಕೊಂಡು ಹೋಗು ಅಂತ ಹೇಳಲಿಲ್ಲ ನಾನು. ಅದಕ್ಕೋಸ್ಕರ ನಾನು ಗೋವುಗಳನ್ನ ಹೊಡ್ಕೊಂಡು ಹೋಗಲಿಲ್ಲ, ಯಾಕೆ ನಾನು ಗೋಕಾಮನಾಗಿರುವುದರಿಂದ ನನಗೆ ಗೋವುಗಳ ಅವಶ್ಯಕತೆ ಇದೆ. ನನ್ನ ಗುರುಕುಲದಲ್ಲಿ ಸಹಸ್ರ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಹಾಲು ಬೇಕು, ಇದಕ್ಕೆ ನನಗೆ ಹಸುಗಳು ಬೇಕು, ಆದ್ದರಿಂದ ನನಗೆ ಬೇಕಾಗಿತ್ತು ನಾನು ಹೊಡ್ಕೊಂಡು ಹೋಗು ಅಂತ ಹೇಳಿದ್ನೇ ಹೊರತು, ಓಹೋ ಜನಕನು ಹೇಳಿದಾನೆ ಯಾರು ಬ್ರಹ್ಮಿಷ್ಠರು ಅವ್ರು ಹೊಡ್ಕೊಂಡು ಹೋಗ್ಬೋದು ಅಂತ, ನಾನು ಬ್ರಹ್ಮಿಷ್ಠ ಆದ್ರೇ ಹೊಡ್ಕೊಂಡು ಹೋಗ್ತೇನೆ ಅಂತ ನಾನು ಹೊಡ್ಕೊಂಡು ಹೋಗೋದಿಲ್ಲ. ನೋಡಿ ಎಂಥ ವಿನಯ ಆ ಒಂದು ಮಾತದು. ಸರಿ ಅಷ್ಟು ಹೇಳ್ತಾರಲ್ಲ, ಆಗ ಒಬ್ಬೊಬ್ಬರಾಗಿ ಯಾಜ್ಞವಲ್ಕ್ಯನ ಪ್ರಶ್ನೆ ಮಾಡ್ತಾರೆ. ಮೊದಲು ಅಶ್ವಲ, ಅವನ ಋಗ್ವೇದ, ಋಗ್ವೇದವನ್ನು ಬಲ್ಲಂಥವನ ಅಶ್ವಲ, ಜಾರತ್ಕಾರವ ಅರ್ಥಭಾಗ, ಮೂರನೇವನು ಭುಜ್ಜು ಲಾಹ್ಯಾಯಿನಿ, ನಾಲ್ಕನೆಯವನು ಉಶಸ್ತ ಚಾಕ್ರಾಯಣ, ಐದನೆಯವನು ಕಹೋಲ ಕೌಶಿತಕೇಯ, ಇವರೆಲ್ಲ ಇದೇ ಭಾಗವೆಲ್ಲ ಬರುತ್ತೆ, ಅದು ವಿಸ್ತಾರವಾಗಿ ಬರುತ್ತೆ, ಈಗ ಹೇಳೋದೇನು ಬೇಡ. ಕೌಶಿತಕೇಯ ಮತ್ತು ಆರನೆಯವಳು ಗಾರ್ಗಿ ವಾಚಕ್ನವಿ ಆರನೆಯವಳು. ಆ ಆರನೆಯ ಒಂದು ಪ್ರಶ್ನೆ ಅದನ್ನು ಮಾತ್ರ ಈಗ ನೋಡಿಕೊಂಡು ಮುಂದಿನ ಪ್ರಶ್ನೆ ಹೊರಟೋಣ. ಆ ಗಾರ್ಗಿ ವಾಚಕ್ನವಿ ಆರನೆಯವನು ಏನು ಹೇಳ್ತಾಳೆ, ಅವಳು ಕೇಳ್ತಾಳೆ, ಹೇ ಯಾಜ್ಞವಲ್ಕ್ಯರೆ, ಎಲ್ಲ ಯಾಜ್ಞವಲ್ಕ್ಯರೆ, ಇವೆಲ್ಲವೂ ಕೂಡ, ಇವೆಲ್ಲವೂ ಅಂತಂದ್ರೇನು, ಯಾವ ಯಾವುದು ಅಧಿಲೋಕ ಅಧಿದೈವ ಅಧ್ಯಾತ್ಮ ಎಲ್ಲ ನಾಮರೂಪಾತ್ಮಕವಾಗಿ ಯಾವುದು ಇದೆಯೋ ಅವೆಲ್ಲವೂ ಕೂಡ ಯಾವುದರಲ್ಲಿ ಓತಪ್ರೋತವಾಗಿದೆ ಅಂತ ಹೇಳಿದ್ರೆ ಯಾಜ್ಞವಲ್ಕ್ಯ ಹೇಳ್ತಾರೆ, ನೋಡಮ್ಮ ಇವೆಲ್ಲವೂ ಕೂಡ ಬ್ರಹ್ಮಲೋಕಗಳಲ್ಲಿ ಇವೆಲ್ಲವೂ ಓತಪ್ರೋತವಾಗಿವೆ ಅಂತ ಹೇಳ್ತಾರೆ. ಆಗ ಗಾರ್ಗಿ ಪ್ರಶ್ನೆ ಮಾಡ್ತಾಳೆ, ಓಹೋ ಆ ಬ್ರಹ್ಮಲೋಕ ಯಾತ್ರೆಯಲ್ಲಿ ಓತಪ್ರೋತವಾಗಿದೆ ಅಂತ ಕೇಳಿದಾಗ ಯಾಜ್ಞವಲ್ಕ್ಯ ಹೇಳ್ತಾರೆ, ಅದಕ್ಕೆ ಉತ್ತರ ಕೊಡೋದಿಲ್ಲ ಅವರು. ಅವಾಗ ಏನು ಹೇಳ್ತಾರೆ ಗಾರ್ಗಿಗೆ, ಗಾರ್ಗಿ ನೀನು ಅತಿ ಪ್ರಶ್ನೆಯನ್ನು ಮಾಡ್ತಾ ಇದೀಯಾ, ಅತಿ ಪ್ರಶ್ನೆಯನ್ನು ಮಾಡಬೇಡ, ನೀನು ಯಾವುದನ್ನು ಕುರಿತು ಕೇಳ್ತಾ ಇದೆಯೇ, ಈ ಬ್ರಹ್ಮಲೋಕವೂ ಕೂಡ ಯಾವುದರಲ್ಲಿ ಓತಪ್ರೋತವಾಗಿದೆ ಅಂತ ಕೇಳಿ, ಯಾವುದರಲ್ಲಿ ಅಂತ ಕೇಳಿದೆಯಲ್ಲ ಅದನ್ನು ಕುರಿತು ನೀನು ಕೇಳಬೇಡ, ಅದು ಅತಿ ಪ್ರಶ್ನೆ ಆಗುತ್ತೆ ನೀನು ಅದನ್ನು ಕೇಳಿದ್ರೆ. ಅರೆ ಇದೇನು ಉತ್ತರ ಹೇಳೋ ಬದಲು ಹೀಗೆ ಬೈದ್ಬಿಟ್ರೆ, ಏನು ಅತಿ ಪ್ರಶ್ನೆ ಮಾಡಬೇಡ ಅಂದರೆ ಇದರಲ್ಲಿ ಅರ್ಥ ಏನು ಗೊತ್ತೇನು, ಅತಿ ಪ್ರಶ್ನೆಯನ್ನು ಮಾಡಬೇಡ ಅಂತಂದರೆ ನೀನು ಪ್ರಶ್ನೆಯನ್ನು ಮಾಡ್ತಾ ಇದೆಯಲ್ಲ, ಯಾವುದು ಯಾವುದರಲ್ಲಿ ಈ ಬ್ರಹ್ಮಲೋಕವೂ ಕೂಡ ಓತಪ್ರೋತವಾಗಿದೆ ಅಂತ ಪ್ರಶ್ನೆ ಮಾಡ್ತಾ ಇದೆಯಲ್ಲ ಅದು ಅನತಿ ಪ್ರಶ್ನೆ, ಯಾವುದು ಆ ತತ್ವ ಇದೆಯಲ್ಲ ಅದು ಅನತಿ ಪ್ರಶ್ನೆ, ಅದನ್ನು ಪ್ರಶ್ನೆ ಮಾಡುವ ಹಾಗೂ ಇಲ್ಲ. ಯಾಕೆ ಅದನ್ನು ಪ್ರಶ್ನೆ ಮಾಡಿ ಉತ್ತರವನ್ನು ತಿಳಿದುಕೊಂಡ ಹಾಗೆ ಅದನ್ನು ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾಕೆ ಈ ಪ್ರಶ್ನೆ ಮಾಡ್ತಕ್ಕಂಥದ್ದು ಉತ್ತರ ಹೇಳ್ತಕ್ಕಂಥದ್ದು ಯಾವುದರ ಧರ್ಮ, ಅದು ಬುದ್ಧಿಯ ಧರ್ಮ, ಅಂತಃಕರಣದ ಧರ್ಮ. ಆದರೆ ಈ ಅಂತಃಕರಣದಿಂದ ಆ ಒಂದು ತತ್ವ ಇದೆಯಲ್ಲ ನೀನು ಕೇಳಿದ ತತ್ವ, ಅದನ್ನು ನಿರ್ಧಾರ ಮಾಡಿ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ.
ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನೀನು ಅತಿ ಪ್ರಶ್ನೆಯನ್ನು ಮಾಡಬೇಡ. ಅಂದರೆ ಅದನ್ನ ಈ ಒಂದು ಅಲೌಕಿಕವಾಗಿ ಹೇಳಿ ಪ್ರಶ್ನೋತ್ತರ ರೂಪವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಯಥೋವಾಚವ ನಿವರ್ತಂತೆ, ಅದೇ ಅದನ್ನ ಕುರಿತು ನೀನು ಅತಿ ಪ್ರಶ್ನೆಯನ್ನು ಮಾಡ್ತಾ ಇದೆಯೇ, ಯಾವುದದು ಅನತಿ ಪ್ರಶ್ನ ಅಂತ ಹೇಳಿ ನೀನು ಅದನ್ನು ಪ್ರಶ್ನೆ ಮಾಡಬೇಡ, ನಿನ್ನ ತಲೆಯನ್ನು ಬಿದ್ದು ಹೋಗಲ್ಲ ಅಂತ ಹೇಳ್ತಾನೆ. ಇದು ಹೇಳಿರ್ತಾನೆ, ನೀ ಪ್ರಶ್ನೆ ಕೊಡು ಉತ್ತರ ಕೊಡು ಎಲ್ಲರೂ ಹೇಳಿರ್ತಾರೆ, ಪ್ರಶ್ನೆಯನ್ನು ಉತ್ತರ ಕೊಡದೆ ಹೋಗ್ಬಿಟ್ರೆ ನಿನ್ನ ತಲೆ ಬಿದ್ದು ಹೋಗುತ್ತೆ ಅಂತ ಹೇಳಿರ್ತಾರೆ. ಅವನ್ನೆಲ್ಲ ಗೆದ್ಕೊಂಡು ಬಂದಿರ್ತಾರೆ ಯಾಜ್ಞವಲ್ಕಿ. ಇವಳಿಗೆ ಈ ಒಂದು ಭಾಗವನ್ನು ಹೇಳಿ ಕಟ್ಟ ಕಡೆಯ ಆರನೆಯ ಒಂದು ಆ ಒಂದು ಬ್ರಹ್ಮತತ್ವ ಅಂತ ಏನು ಹೇಳಿದೆ ಅದು ಅನತಿ ಪ್ರಶ್ನ. ಅಂದರೆ ಅತಿಯಾಗಿ ಅಂದರೆ ಮೀರಿ ಅದನ್ನು ಮೀರಿ ಪ್ರಶ್ನೆ ಮಾಡೋದಕ್ಕೆ ಆಗದೇ ಇರತಕ್ಕಂಥದ್ದು ಅಂತ, ಆಗದೇ ಇರತಕ್ಕಂಥ ತತ್ವ ಅದು, ಪ್ರಶ್ನೋತ್ತರಗಳಿಂದ ತಿಳಿದುಕೊಳ್ಳುವುದಕ್ಕೆ ಆಗದೇ ಇರತಕ್ಕಂತಹ ತತ್ವ ಅಂತ. ಅಲ್ಲಿಗೆ ಈ ಗಾರ್ಗಿ ಸುಮ್ಮನೆ ಆಗಿಬಿಡ್ತಾಳೆ. ಆಯಿತು, ಏನಾಯಿತು, ಅವಳಿಗೆ ಈ ತತ್ವವನ್ನು ಈ ಯಾಜ್ಞವಲ್ಕಿ ಹೇಳೋದಿಲ್ಲ. ಅನತಿ ಪ್ರಶ್ನೆ ಮಾಡಬೇಡ, ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾರೆ, ಕೂತ್ಕೊಂಡ್ಬಿಡ್ತಾಳೆ ಅವಳು. ಇದು ನಿರ್ಣಯ ಆಗಬೇಕಲ್ಲ, ಯಾವುದದು ಅವತಪ್ರೋತವಾಗಿರ್ತಕ್ಕಂಥದ್ದು ಅಂತ ನಿರ್ಣಯ ಆಗಬೇಕಲ್ಲ. ಅದಕ್ಕಾಗಿ ಈ ಮುಂದಿನ ಪ್ರಶ್ನೆ ಪ್ರಕೃತವಾಗಿ ಬಂದಿರತಕ್ಕಂಥ ಪ್ರಶ್ನೆ. ಎಲ್ಲಿ ಈ ಒಂದು ಅಂತರ್ಯಾಮ್ಯಧಿಕರಣದಲ್ಲಿ ವಿಷಯ ವಾಕ್ಯ ಏನಿದೆ ಅದು ಈ ಪ್ರಶ್ನೆ. ಈ ಪ್ರಶ್ನೆಗೆ ಇದಕ್ಕೂ ಒಂದು ಚರಿತ್ರೆ, ಒಂದು ಆಖ್ಯಾಯಿಕೆ ಅಂತ ಇದೆ. ಇವನು ಇಲ್ಲಿ ಪ್ರಶ್ನೆ ಏಳನೆಯವನು ಯಾರು? ಯಾರನೇ ಆರನೆಯವಳು ಗಾರ್ಗಿ ಆಯಿತು, ಏಳನೆಯವನು ಯಾರು? ಏಳನೆಯವನೇ ಅವನು ಉದ್ದಾಲಕ ಆರುಣಿ. ಅವನು ಗೌತಮ ಅಂತೂ ಹೇಳ್ತಾರೆ, ಉದ್ದಾಲಕ ಆರುಣಿ. ಇಲ್ಲಿ ಈ ಪ್ರಕೃತಿಯಲ್ಲಿ ಉದ್ದಾಲಕ ಆರುಣಿ ಅವನು. ಆ ಏಳನೆಯವನ ಉದ್ದಾಲಕ ಆರುಣಿ ಈ ಯಾಜ್ಞವಲ್ಕಿಯನ್ನು ಪ್ರಶ್ನೆ ಮಾಡ್ತಾನೆ. ಅವನು ನೇರವಾಗಿ ಪ್ರಶ್ನೆ ಮಾಡೋದಿಲ್ಲ, ಅವನು ಕಥೆ ಅವನು ಹೇಳ್ತಾನೆ. ಯಾರು? ಉದ್ದಾಲಕ ಆರುಣಿ ಯಾಜ್ಞವಲ್ಕಿಯರೇ ಹೇಳ್ತಾನೆ. ನೋಡಿ ಯಾಜ್ಞವಲ್ಕಿರೇ, ಬಹಳ ಹಿಂದೆ ನಾವೆಲ್ಲರೂ ಕೂಡ ಅಂದರೆ ನಾನು ಅವನು ಸೇರಿ ಒಂದು ನಾಲ್ಕು ಜನ ಮಧ್ಯಪ್ರದೇಶದಲ್ಲಿ ಪತಂಜಲ ಕಾಪ್ಯ ಅಂತ ಒಬ್ಬ ಗುರು ಇದ್ದ, ಅವನ ಹತ್ತಿರ ನಾವು ಈ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಯಾವುದು? ಎಲ್ಲ ಕರ್ಮಕಾಂಡವನ್ನು ಕೂಡ ಯಜ್ಞ ಭಾಗವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ, ಮಾಡ್ತಾ ಇದ್ವು. ಆದರೆ ಏನಾಗಿತ್ತು ಗೊತ್ತೇನು, ಅವನ ಹೆಂಡತಿಯನ್ನು ಯಾರ ಗುರು ಇತ್ತಾನಲ್ಲ ಅವನ್ಯಾರು ಪತಂಜಲ ಕಾಪ್ಯ, ಆ ಪತಂಜಲ ಕಾಪ್ಯ ಆ ಗುರು ಅವನ ಹೆಂಡತಿಯನ್ನು ಏನೋ ಗಂಧರ್ವ ಹಿಡ್ಕೊಂಡ್ಬಿಟ್ಟಿದ್ದ. ನಾವು ಹೇಗೆ ಲೌಕಿಕವಾಗಿ ಒಬ್ಬ ದೆವ್ವ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತೀವಲ್ಲ, ಹಾಗೆ ಅವನ ಒಬ್ಬ ಗಂಧರ್ವ ಹಿಡ್ಕೊಂಡ್ಬಿಟ್ಟಿದ್ದ ಅವನ ಹೆಂಡತಿನ. ಸರಿ, ಇವರು ಅಲ್ಲೇ ಒಬ್ಬ ಇದು ಮಾಡ್ತಾ ಇದ್ರಲ್ಲ, ಒಂದು ದಿವಸ ಯಾವ್ಯಾವ್ರು ಹಿಡ್ಕೊಂಡಿರ್ತಾರಲ್ಲ ಯಾವಾಗ ಹಿಡ್ಕೊಂಬಿಡೋನು. ಹಿಡ್ಕೊಂಡಾಗ ಇವ್ರು ಕೇಳಿದ್ರು, ಏನಪ್ಪ ನೀನು ಯಾರು, ಯಾಕೆ ಈ ತಾಯಿನ ಹೀಗೆ ಹಿಡ್ಕೊಂಡಿದ್ಯಾ ಅಂತ ಕೇಳಿದ್ರು. ನೀನು ಯಾರು ನೀನು ಅಂತ. ಆಗ ಅವನು ಹೇಳಿದ, ಅವನು ಅಂದರೆ ಅವಳಲ್ಲಿ ಅವನು ಹೇಳಿದ್ದಲ್ಲ ಹಿಡ್ಕೊಂಡ್ಬಿಟ್ಟಿದ್ದೆಲ್ಲ ಹೇಳಿದ. ಏನು? ನೋಡು, ನಾನು ಕಬಂಧ ಅಥರ್ವಣ ಅಂತ ನನ್ನ ಹೆಸರು. ನಾನೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ನೀವು ಉತ್ತರ ಹೇಳೋದಾದರೆ ನಾನು ಬಿಟ್ಟು ಹೊರಟೋಗ್ತೇನೆ ಅಂತ ಹೇಳಿದ. ಸರಿ, ಪ್ರಶ್ನೆಯನ್ನು ಕೇಳು ಅಂತ ಹೇಳಿದೆ. ಯಾರು? ಕಾಪ್ಯ, ಇವರು ಶಿಷ್ಯರುಗಳು. ಕೇಳಿ ಅವನೇನು ಹೇಳ್ದ, ಪ್ರಶ್ನೆ ಕೇಳ್ದ. ಏನು ಇದನ್ನು ಇವಾಗ ಪ್ರಕೃತಿ ಸಂದರ್ಭ ಇದೆಯಲ್ಲ ಅದು. ಏನು ಕೇಳ್ದ ಅವನು? ಈ ಲೋಕವು, ಪರಲೋಕವು ಮತ್ತು ಸರ್ವಭೂತಗಳು ಎಲ್ಲವೂ ಕೂಡ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತು ಅಂತ ಏನಿದೆ ಅವೆಲ್ಲವೂ ಕೂಡ ಯಾವನಿಂದ ಒಳಗಿದ್ದುಕೊಂಡು ಅವೆಲ್ಲದರ ಒಳಗೆ ಇದ್ದುಕೊಂಡು ಇದಾನಲ್ಲ ಅವನು ಯಾರು? ಆ ಅಂತರ್ಯಾಮಿ. ಆ ಅಂತರ್ಯಾಮಿಯನ್ನು ನೀನು ಬಲ್ಲೆಯ ಅಂತ ಕೇಳ್ತಾನೆ. ನಿನಗೆ ಗೊತ್ತಾ ಅಂತರ್ಯಾಮಿ ಯಾರು ಅಂತ ಕೇಳ್ತಾನೆ. ಇದೇ ಈ ಅಂತರ್ಯಾಮ್ಯಧಿಕರಣದ ವಿಷಯ ವಾಕ್ಯ. ಅದು ಮುಂದೆನೂ ಇದೆ, ಇದು ಒಂದು ಭಾಗ ಮಾತ್ರ, ಮುಂದೆ ಒಂದು ಇದೆ. ಈ ಅಂತರ್ಯಾಮಿಯನ್ನು ನೀನು ಬಲ್ಲೆಯ ಅಂತ ಕೇಳ್ತಾನೆ. ಅದಕ್ಕೆ ಆ ಕಾಪ್ಯ ಏನು ಹೇಳ್ತಾನೆ, ಕಾಪ್ಯ ಇವರೆಲ್ಲ ಇರ್ತಾರಲ್ಲ ಯಾರು ಆರುಣಿ, ಅವನು ಹೇಳ್ತಾನೆ ಇಲ್ಲಪ್ಪ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಮತ್ತೆ ಈ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಯಾರು ಈ ಪರಲೋಕ ಈ ನಾಮರೂಪಾತ್ಮಕವಾದ ಜಗತ್ತಿದೆಯಲ್ಲ ಅವನನ್ನು ಅವೆಲ್ಲವೂ ಕೂಡ
ಯಾವನಿಂದ ಆಳಲ್ಪಡ್ತಾ ಇದೆಯೋ ಅಂತಹ ಸೂತ್ರವನ್ನು ಅರಿತಿರಬೇಕಾ ಅಂತ ಕೇಳಿದ್ರು. ಇಲ್ಲ, ಸೂತ್ರ ಅಂದ್ರೇನು? ಯಾವುದೊಂದು ಸಾಧನ ಅದಕ್ಕೆ ಬೇಕಾದಂಥ ಅದನ್ನು ಅರಿತಿದೆಯಾ? ಇಲ್ಲ ಅಂತ ಹೇಳ್ತಾರೆ. ಹೀಗೇನು ಹೇಳ್ತಾರೆ, ಈ ಎಲ್ಲ ನಾಮರೂಪಾತ್ಮಕವಾಗಿರ್ತಕ್ಕಂತಹ ಎಲ್ಲದಕ್ಕೂ ಕೂಡ ಯಾವುದು ಸೂತ್ರ ರೂಪವಾಗಿದೆಯೋ, ಯಾವುದು ಅಂತರ್ಯಾಮಿ ಆಗಿದೆಯೋ, ಎರಡೂ ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಸರಿ, ಆವಾಗ ಆ ಗಂಧರ್ವ ಹೇಳ್ತಾನೆ, ನೋಡಪ್ಪ ಇದನ್ನ ಏನು ಈ ಸೂತ್ರ ಮತ್ತು ಅಂತರ್ಯಾಮಿ ಇವರನ್ನು ಯಾರು ತಿಳ್ಕೊಂಡಿರ್ತಾರೋ ಅವರೇ ಬ್ರಹ್ಮವಿದರು, ಲೋಕವಿದರು, ದೇವವಿದರು, ಸರ್ವವಿದರು ಅವರು. ತಸ್ಮಿನ್ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ, ಅದನ್ನು ತಿಳಿದರೆ ಎಲ್ಲವನ್ನೂ ತಿಳ್ಕೊಂಡ ಹಾಗೆ ಆಗುತ್ತೆ. ಅದೇ ಈ ಸೂತ್ರ ಅಂತರ್ಯಾಮಿ ಅಂತಕ್ಕಂಥ ಅವರು ಎಲ್ಲ ಸರ್ವವಿದರು ಅವರು ಅಂತ ಹೇಳಿ ಆ ಗಂಧರ್ವ ಹೇಳ್ತಾನೆ, ಆ ಒಂದು ಅಂತರ್ಯಾಮಿ ಸೂತ್ರ ಇದೆಯಲ್ಲ ಅದನ್ನ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳಿಬಿಟ್ಟು ಆ ಉದ್ದಾಲಕ ಆರುಣಿ ಹೇಳ್ತಾನೆ, ಕಾಪಿ ಆಯ್ತಾ ಅವನು ಹೇಳ್ತಾನೆ, ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಅವನು ಹೇಳಿದಾಗ ಇವರು ಅವನಿಗೆ ನಮಸ್ಕಾರ ಮಾಡಿ, ಅಪ್ಪ ನನಗೂ ನಮಗೂ ಕೂಡ ನೀನು ಇದನ್ನು ಹೇಳ್ಕೊಡು, ಯಾರು ಅಂತರ್ಯಾಮಿ ಯಾರು, ಸೂತ್ರ ಯಾರು, ಸೂತ್ರಾತ್ಮ ಯಾರು ಅಂತಕ್ಕಂಥ ಹೇಳ್ಕೊಡು ಅಂತ ಹೇಳ್ತಾರೆ. ಆಗ ಅವನು ಆ ಗಂಧರ್ವ ಇದ್ದಾನಲ್ಲ ಅವನು ಇವರಿಗೆ ಹೇಳ್ತಾನೆ, ಯಾರಿಗೆ? ಕಾಪ್ಯನಿಗೆ ಮತ್ತು ಉದ್ದಾರ ಕಾರಣ ಹೋಗಿರ್ತಲ್ಲ ಅವರಲ್ಲ ಕದು ಅವರು ಹೇಳ್ತಾನೆ. ಆ ಸಂದರ್ಭ ಇಷ್ಟು ಹೇಳಿ ಈ ಒಂದು ಉದ್ದಾಲ ಕಾರುಣಿ ಯಾಜ್ಞವಲ್ಕ್ಯರ ಹೇಳ್ತಾರೆ, ನೋಡಿ ಯಾಜ್ಞವಲ್ಕ್ಯರೇ ನಾನು ಅದನ್ನು ತಿಳಿದಿದ್ದೇನೆ, ಯಾವುದು ಇವೆಲ್ಲಕ್ಕೂ ಕೂಡ ಯಾವುದು ಸೂತ್ರಭೂತವಾಗಿದೆಯೋ ಮತ್ತು ಯಾವುದು ಅಂತರ್ಯಾಮಿಯೋ ಅದನ್ನು ನನಗೆ ಗೊತ್ತು, ನಾನು ಅವನಿಂದ ತಿಳ್ಕೊಂಡಿದ್ದೇನೆ, ಯಾರಿಂದ? ಗಂಧರ್ವನಿಂದ. ನೀನು ಯಾಜ್ಞವಲ್ಕ್ಯ ಹೇಳಿದ ಮಾತಿದ್ರು ಯಾರು? ಉದ್ದಾಲ ಕಾರುಣಿ. ನೀನು ಕೂಡ ನೀನು ಈಗ ಆ ಸೂತ್ರ ಅಂತರ್ಯಾಮಿ ಎರಡನ್ನೂ ಕೂಡ ನೀನು ಅರಿಯದೇ ಇದ್ದವನಾದರೆ, ನಿನಗೆ ಗೊತ್ತಿಲ್ಲದೆ ಇದ್ದಾದರೆ ನೀನು ಗೋವುಗಳನ್ನು ಹೊಡ್ಕೊಂಡು ಹೋದಿಯಲ್ಲಪ್ಪ, ಅದು ತಪ್ಪು, ನಿನ್ನ ತಲೆ ಬಿದ್ದೋಗ್ಬಿಡಲಿ ಅಂತ ಹೇಳ್ತಾನೆ. ಏನು, ನೀನು ಆ ಸೂತ್ರ ಮತ್ತು ಅಂತರ್ಯಾಮಿ ಎರಡನ್ನೂ ಕೂಡ ನೀನು ತಿಳಿದೆ, ಅದನ್ನು ತಿಳ್ಕೊಳ್ಳದೆ ನೀನು ಗೋವುಗಳನ್ನು, ಓಹೋ ನಾನು ಬ್ರಹ್ಮನಿಷ್ಠ ಹೊಡ್ಕೊಂಡು ಹೋಗೋ ಗೋವು ಅಂತ ಹೇಳಿದೆ, ಆದರೆ ನಿನ್ನ ತಲೆ ಬಿದ್ದೋಗ್ಬಿಡಲಿ ಅಂತ ಹೇಳಿದೆ. ಆಗ ಯಾಜ್ಞವಲ್ಕ್ಯರು ಎಲ್ಲಷ್ಟು ವಿಚಲಿತರಾಗೋದಿಲ್ಲ. ಏನು ನೋಡಿ, ಹಾಗೇನಾದ್ರೂ ಆದರೆ ನಿನ್ನ ತಲೆ ಬಿದ್ದೋ ನಿನ್ನ ಶಾಪ ಕೊಟ್ಟಿರ್ತಾನೆ ಅವನು, ಏನಾದರೂ ಯಾಜ್ಞವಲ್ಕ್ಯರಿಗೆ ಗೊತ್ತಿಲ್ಲದೆ ಹೋಗ್ಬಿಟ್ರೆ ಈ ತತ್ವ ಏನಾಗುತ್ತೆ, ಇವ್ರು ತಲೆ ಬಿದ್ದೋಗ್ಬಿಡುತ್ತೆ ಅಷ್ಟೇ, ಇವ್ರಿಗೆ ಗೊತ್ತು ಯಾಜ್ಞವಲ್ಕ್ಯ. ಆದ್ರೆ ಎಲ್ಲಷ್ಟು ವಿಚಲಿತರು ಆಗದೆ ಆ ಒಂದು ಮಾತು ಹೇಳ್ತಾರೆ ಯಾಜ್ಞವಲ್ಕ್ಯರು, ಯಾರಿಗೆ? ಆ ಉದ್ದಾಲ ಕಾರುಣಿಗೆ. ಅವನು ಉದ್ದಾಲ ಕಾರುಣಿ ಗೌತಮ ಅಂತೆಲ್ಲ ಹೇಳ್ತಾನೆ ಇಲ್ಲಿ. ಉದ್ದಾಲ ಕಾರುಣ್ಯೇ ನಾನು ಅವೆರಡೂ ತತ್ವಗಳನ್ನು ಬಲ್ಲೆ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಯಾಜ್ಞವಲ್ಕ್ಯ ನೀನು ಸುಮ್ಮನೆ ಬಲ್ಲೆ ಬಲ್ಲೆ ಅಂತ ಹೇಳೋ ಪ್ರಯೋಜನ ಇಲ್ಲಪ್ಪ, ನೀನು ಯಾವುದನ್ನು ತಿಳಿದಿರುವೆಯೋ ಮತ್ತು ಹೇಗೆ ತಿಳಿದಿರುವೆಯೋ ಅದನ್ನು ಹಾಗೆ ಹೇಳು ಅಂತ ಹೇಳಿದಾಗ ಅವರು ಈ ಮಾತನ್ನು ಹೇಳ್ತಾರೆ. ಯಾವುದನ್ನ? ಈ ಒಂದು ಈ ವಿಷಯವಾಕ್ಯ ಇದೆಯಲ್ಲ ಅದೇ ವಿಷಯವಾಕ್ಯ, ಆ ಯಾಜ್ಞವಲ್ಕ್ಯ ಹೇಳಿದ ಮಾತು. ಯಶ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಂತರೋ ಯಂ ಪೃಥಿವಿ ನವೇದ ಯಸ್ಯ ಪೃಥಿವಿ ಶರೀರಂ ಯಹ್ ಪೃಥಿವಿ ಮಂತರೋ ಯಮಯತಿ ಏಷತ ಆತ್ಮ ಅಂತರ್ಯಾಮಿ ಅಮೃತ ಅಂತ ಯಾರಿಗೆ? ಆ ಇವನಿಗೆ ಹೇಳಿದ ಮಾತು, ಆರುಣಿಗೆ ಹೇಳಿದ ಮಾತು. ಯಾರು? ಯಾಜ್ಞವಲ್ಕ್ಯರು. ಇಲ್ಲಿ ಅಂತರ್ಯಾಮಿ ಅಂತಕ್ಕಂಥ ಅವನು ಇವನು. ಯಾರಿವನು? ಯಹ ಪೃಥಿವ್ಯಾಂ ತಿಷ್ಠನ್, ಯಾರು ಈ ಒಂದು ಭೂಮಿಯ ಅಂದರೆ ಲೋಕ ಅದರ ಒಳಗಡೆ ಇದ್ದುಕೊಂಡು ಪೃಥಿವ್ಯಾಮಂತರೋ ಆ ಪೃಥಿವ್ಯ ಒಳಗಡೆ ಇದ್ದುಕೊಂಡು ಅದನ್ನು ಆಳುತ್ತಿದ್ದಾನೋ ಮತ್ತು ಎಂ ಪೃಥಿವಿ ನವೇದ ಹಾಗಿರ್ತಾನೆ ಅವನ ಒಳಗಡೆ ಇದ್ಕೊಂಡು ಆಳ್ತಾ, ಆದರೂ ಕೂಡ ಪೃಥಿವಿಯು ಆ ತತ್ವವನ್ನು ತಿಳಿದಿಲ್ಲ. ಮತ್ತು ಯಸ್ಯ ಪೃಥಿವಿ ಶರೀರಂ, ಯಾವನಿಗೆ ಈ ಪೃಥಿವಿಯು ಶರೀರವಾಗಿದೆಯೋ ಮತ್ತು ಯಹ ಪೃಥಿವಿ ಮಂತರೋ ಯಮಯತಿ,
ಯಾರು ಈ ಪೃಥ್ವಿಯನ್ನು ಅದರ ಸ್ವರೂಪವಾಗಿದ್ದುಕೊಂಡು, ಒಳಗಡೆ ಅಂದರೆ ಸ್ವರೂಪ ಅಂತ ಅರ್ಥ, ಅದರ ಸ್ವರೂಪವಾಗಿದ್ದುಕೊಂಡು ಇವನನ್ನು ನಿಯಂತ್ರಣ ಮಾಡುತ್ತಿದ್ದಾನೋ ಅವನು ನಿನ್ನ ಆತ್ಮ, ಏಷತೇ ಆತ್ಮ. ಅವನು ಯಾರು? ಅವನೇ ಅಂತರ್ಯಾಮಿ. ಅಂತರ್ಯಾಮಿ ಅಮೃತ, ಅವನೇ ಅಮೃತನು ಅಂತ ಯಾಜ್ಞವಲ್ಕ್ಯ ಹೇಳಿದ ಮಾತು. ಇಲ್ಲಿ ಆ ಒಂದು ವಿಷಯವಾಕ್ಯವನ್ನು ತೆಗೆದುಕೊಂಡು ಇಲ್ಲಿ ಅಂತರ್ಯಾಮಿ ಅಂತ ಇದೆಯಲ್ಲ, ಈ ಅಂತರ್ಯಾಮಿ ಯಾರು ಅಂತಕ್ಕಂಥ ನಿರ್ಣಯ ಮಾಡಬೇಕೀಗ. ಇಲ್ಲಿ ಏನಾಗಿದೆ, ಕೇವಲ ಬ್ರಹ್ಮ ಅಂತ ಹೇಳೋದಕ್ಕೆ ಇಲ್ಲಿ ಅಂತಹ ಒಂದು ಗುರುತು ಯಾವುದೂ ಇಲ್ಲ. ಯಾಕೆಂದ್ರೆ ಎಲ್ಲೋ ಒಳಗಡೆ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಅವನ ಶರೀರ ಅಂತ ಹೇಳ್ತಾ ಇದ್ದಾರೆ, ಮತ್ತೊಮ್ಮೆ ಆಳ್ತಾ ಇದ್ದಾರೆ ಅಂತ ಕರ್ಮ ಕ್ರಿಯೆಯನ್ನು ಹೇಳ್ತಾ ಇದ್ದಾರೆ. ಹೀಗೆ ಇದಕ್ಕೊಂದು ಸ್ಥಾನ ಕ್ರಿಯೆ ಎಲ್ಲವನ್ನೂ ಹೇಳ್ತಾ ಇರೋದ್ರಿಂದ ಬ್ರಹ್ಮ ಹೇಗಾಗತ್ತೆ? ಬ್ರಹ್ಮಕ್ಕೆ ಯಾವ ಸ್ಥಾನವೂ ಇಲ್ಲ, ಕ್ರಿಯೆಯೂ ಇಲ್ಲ, ಅದಕ್ಕೆ ಕರ್ತೃತ್ವವೂ ಇಲ್ಲ, ಮತ್ತು ಭೌತೃತ್ವವೂ ಇಲ್ಲ. ಸೊ ಆದ್ದರಿಂದ ಬ್ರಹ್ಮವನ್ನು ಹೇಳಿರೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾವುದು? ಅರೇ ಒಂದು ದೇವತಾತ್ಮ ಇರ್ಬೋದು, ಅಥವಾ ಸಿದ್ಧಪುರುಷ ಇರ್ಬೋದು, ಯೋಗ ಪುರುಷ ಇರ್ಬೋದು, ಅಥವಾ ಇನ್ಯಾವನು ವಿಜ್ಞಾನಾತ್ಮ ಇರಬಹುದು, ಯಾಕೆ ಅವನಿಗೆಲ್ಲ ತಿಳಿತಾ ಇದ್ದಾನಲ್ಲ, ಇರಬಹುದು ಅಂತ ಅನ್ನುವ ಪ್ರಶ್ನೆ ಬಂದಾಗ ಇಲ್ಲಿ ಇಲ್ಲ. ಅಂತರ್ಯಾಮ್ಯಧಿ ದೈವಾದಿಷು, ಅಧಿದೈವಾದಿಷು ಅಂದರೆ ಇಲ್ಲಿ ಆದಿ, ಈ ಅಧಿದೈವಾದಿ ಲೋಕ, ಆದಿ ವಿದ್ಯಾದಿ ಪ್ರಜಾ, ಅಧ್ಯಾತ್ಮ ಇದೆಯಲ್ಲ, ಇವೆಲ್ಲದರಲ್ಲೂ ಕೂಡ ಸರ್ವಭೂತಗಳಲ್ಲಿಯೂ ಕೂಡ ಅಧಿದೈವಾದಿ ಸರ್ವಭೂತಗಳಲ್ಲಿ ಅಂತರ್ಯಾಮಿ, ಅಂತರ್ಯಾಮಿ ಅಂತ ಇಲ್ಲಿ ಹೇಳಿದ್ರ ವಿಷಯವಾಕ್ಯ ಅದು ಯಾವುದು ಅಂದರೆ ಬ್ರಹ್ಮ. ಯಾಕೆ? ತದ್ಧರ್ಮ ವ್ಯಪದೇಶ, ಬ್ರಹ್ಮಧರ್ಮ ವ್ಯಪದೇಶ. ಇಲ್ಲಿ ಒಂದು ಸ್ವಾರಸ್ಯ ಏನು ಅಂದರೆ, ಯಾವುದನ್ನು ಇಟ್ಟುಕೊಂಡು ಯಾವ ಕಾರಣದಿಂದ ಪೂರ್ವಪಕ್ಷಿ ನೋಡಿ ಇದು ಬ್ರಹ್ಮವಲ್ಲ ಅಂತ ಹೇಳಿದ್ದನೋ ಹೇಳ್ತಾನೋ, ಯಾವ ಕಾರಣ, ಕಾರಣ ಕೊಡ್ತಾ ಮುಂದೆ ಇಲ್ಲ, ಅದೇ ಕಾರಣದಿಂದ, ಅದು ಸ್ವಾರಸ್ಯ, ಅದೇ ಕಾರಣದಿಂದ ಇಲ್ಲಿ ಯಾಜ್ಞವಲ್ಕ್ಯರು ನೋಡಪ್ಪ ಇದು ಬ್ರಹ್ಮವೇ ಇದು, ಯಾಕೆ ನೀನು ಹೇಳಿದೆಯಲ್ಲ ಇದು ಬ್ರಹ್ಮಧರ್ಮ ಅಲ್ಲ ಅಂತ, ಇವೆಲ್ಲ ಬ್ರಹ್ಮಧರ್ಮಗಳೇ ಅಂತ ಹೇಳಿ ಹೇಗೆ ಅದು ಬ್ರಹ್ಮಧರ್ಮ ಅಂತಕ್ಕಂಥದ್ದು ವಿಸ್ತಾರವಾಗಿ ಹೇಳಿ ಇದು ಹಾಗೆ ಇಲ್ಲಿ ಹೇಳತಕ್ಕಂಥದ್ದು ಬ್ರಹ್ಮವೇ ಅಂತ ತೀರ್ಮಾನ ಮಾಡತಕ್ಕಂಥದ್ದು ಈ ಒಂದು ಅಧಿಕರಣದ ವಿಷಯ. ಇಷ್ಟು ಇದು, ಇದರಲ್ಲಿ ಮೂರು ಸೂತ್ರಗಳಿದೆ, ಮೂರು ಸೂತ್ರಗಳಿಂದ ಇವರು ನಿರ್ಣಯವನ್ನು ಮಾಡಿದ್ದಾರೆ. ಇಲ್ಲಿ ಅಂತರ್ಯಾಮಿ ಅಂತ ಹೇಳ್ತಕ್ಕಂಥದ್ದು ಯಾರನ್ನ, ಯಾರು ಅಂತರ್ಯಾಮಿ? ಯಾಕೆ ಆ ಅಂತರ್ಯಾಮಿಯನ್ನು ತಿಳ್ಕೊಂಡ್ರೆ ಅವನೇನು ಹೇಳ್ತಾನೆ, ಏಷತೆ ಆತ್ಮ, ಅವನೇ ನಿನ್ನ ಆತ್ಮ, ಇವನೇ ಅವನೇ ಅಲ್ಲ ಇವನೇ ಏಷ, ಇವನೇ ನಿನ್ನ ಆತ್ಮ ಅಂತ ಹೇಳಿದ್ರಿಂದ ಆ ಅಂತರ್ಯಾಮಿಯನ್ನು ತಿಳ್ಕೊಂಡ್ರೆ ಆತ್ಮನನ್ನು ತಿಳಿದುಕೊಂಡ ಹಾಗೆ, ಆತ್ಮನನ್ನು ತಿಳಿದುಕೊಂಡ್ರೆ ಅಲ್ಲಿಗೆ ಮೋಕ್ಷ ಅಷ್ಟೇ. ಆದ್ದರಿಂದ ಬಹಳ ಮುಖ್ಯ ಬೂದೆ ಆಯಿತು, ಯಾಕೆ ಇದು ಸ್ವಲ್ಪ ಇತ್ತು ಇಲ್ಲೇ ಇದೆಯಲ್ಲ, ಅದು ಇದು ಅಲ್ಲ, ಅಧಿಭೂತ ಅಂತಾರೆ, ಅಧ್ಯಾತ್ಮ ಅಂತ 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 ಅಂತಾರೆ, ಯಾವಂತ ಅಧಿದೈವಾದಿಶು ಅಂತಾರೆ, ಸೊ ಈಗ ಗೊತ್ತಾಗೋದಿಲ್ಲ. ಸೊ ಈಗ ಸ್ವಲ್ಪ ಮಟ್ಟಿಗೆ ನಮಗೆ ಗೊತ್ತಾಗಿದೆ, ಭಾಷ್ಯಭಾಗ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಭಾಷ್ಯಭಾಗವನ್ನು ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ, ಓಂ ತತ್ಸತ್.